ಇನ್ನು ಬೇಸಿಗೆ ಸ್ಟಾರ್ಟ್ ಆಯಿತು. ಇವತ್ತೊಂದು ಸೂಪರ್ ಆಗಿರುವಂಥ ರಾಮಫಲ ಸೀತಾಫಲ ಎಲ್ಲ ಕೇಳಿರ್ಬೋದು. ಇವತ್ತು ನಾನು ರಾಮಫಲದಿಂದ ಒಂದು ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ, ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದು ತುಂಬಾ ಟೇಸ್ಟಿಯಾಗಿತ್ತು, ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆದರೆ ನನಗೆ ಕಮೆಂಟ್ ಮೂಲಕ ತಿಳಿಸೋಣ, ಮರಿಬೇಡಿ. ಇಲ್ಲಿ ನಾನು ರಾಮಫಲವನ್ನು ನೋಡಿ ತುಂಬ ಚೆನ್ನಾಗಿ ಹಣ್ಣಾಗಿದೆ. ಸೀತಾಫಲದಲ್ಲಿ ಕೂಡ ಮಾಡ್ಕೊಳ್ಬೋದು. ಈ ರಾಮಫಲ ಸೀತಾಫಲ ಮತ್ತೊಂದು ಹಣ್ಣಿದೆ, ಸೊ ಅದರಲ್ಲಿ ಬೇರೆ ಬೇರೆ ಥರ ಹಣ್ಣುಗಳಿದೆ. ಸೊ ನಾನು ಇಲ್ಲಿ ರಾಮಫಲವನ್ನು ತೆಗೆದುಕೊಂಡು ಅದರ ನೋಡಿ ಒಂದು ಸೋಸೋದು ಪಾತ್ರೆ ತೆಗೆದುಕೊಂಡಿದ್ದೀನಿ ಸ್ಟೀಲಿದ್ದು. ಸೊ ಅದಕ್ಕೆ ಈ ರೀತಿ ಇದನ್ನು ಹಾಕ್ಕೊಳ್ಳಿ, ತುಂಬ ಕ್ಲೀನಾಗಿ ಚೆನ್ನಾಗಿ ಬಡಿಸಿ ತಗೊಳ್ಳಿ. ತುಂಬ ಹಣ್ಣಾಗಿರುತ್ತಲ್ವ, ಹಾಗಾಗಿ ನಿಮಗೆ ಈಸಿ ಆಗುತ್ತೆ ಇದನ್ನು ಹಾಕ್ಕೊಳ್ಳೋದಕ್ಕೆ. ಪೂರ್ತಿಯಾಗಿ ಹಾಕ್ಕೊಳ್ಳಿ. ನಂತರ ನೋಡಿ ಇದಕ್ಕೆ ಒಂದ್ಸರಿ ಈ ರೀತಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಹೋಗಿ, ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ತಾ ಈ ರೀತಿ ಕೈನಲ್ಲಿ ಚೆನ್ನಾಗಿ ನೋಡಿ ಆ ಬೀಜನೆಲ್ಲ ಚೆನ್ನಾಗಿ ಹಿಸ್ಬೇಕು. ಅದಾದಮೇಲೆ ನೋಡಿ ಈ ರೀತಿ ಪೇಸ್ಟ್ ಆಗುತ್ತೆ. ನೀವು ಇದನ್ನು ಈ ಥರ ಮಾಡಿಬಿಟ್ಟು ಫ್ರೀಸರ್ನಲ್ಲೇ ಸ್ಟೋರ್ ಮಾಡಿ ಇಡ್ಬೋದು, ನಿಮಗೆ ಬೇಕಾದಾಗ ಅದನ್ನು ಜ್ಯೂಸ್ ಮಾಡ್ಕೊಳ್ಬೋದು, ಇಲ್ಲ ಫ್ರೆಶ್ ಆಗಿ ನೀವು ಕೂಡ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿರುತ್ತೆ. ಸೊ ನಾನು ಪೂರ್ತಿಯಾಗಿ ತೆಗೆದುಕೊಂಡಿದ್ದೀನಿ, ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪೇಸ್ಟನ್ನು. ನಂತರ ಇದಕ್ಕೆ ನಿಮಗೆ ಬೆಲ್ಲ ಬೇಕಿದ್ರೆ ಬೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸಿನಲ್ಲಿ ಒಂದು ಎರಡು ಮೂರು ಪಲ್ಸ್ ಮಾಡ್ಕೊಳ್ತೀನಿ. ಇದನ್ನು ಪೇಸ್ಟ್ ಮಾಡಿದರೆ ಇನ್ನೂ ದಪ್ಪ ದಪ್ಪ ಆಗ್ತಾ ಹೋಗುತ್ತೆ. ಸ್ವಲ್ಪ ಹಾಲು ಸೇರಿಸ್ಕೊಂಡಿದ್ದೀನಿ ನಾನು ಮತ್ತೆ ಸಹ, ನೋಡಿ ಈ ರೀತಿಯಾಗಿರುತ್ತೆ. ಸೊ ಈಗ ನಾವು ಗ್ಲಾಸಿಗೆ ಹಾಕ್ಕೊಂಡು ಕುಡಿಯುತ್ತೆ ಇರೋದಷ್ಟೇ. ಈಗ ಜ್ಯೂಸ್ ಹಾಕಿದ್ಮೇಲೆ ನಿಮಗೆ ಇಷ್ಟವಾಗಿರೋಂಥ ಡ್ರೈ ಫ್ರೂಟ್ಸ್ನ ಮೇಲುಗಡೆ ಹಾಕ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ಹೇಗನ್ನಿಸ್ತು, ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಟೀ ಟೈಮಿಗೆ ಅಥವಾ ಸುಮ್ಮನೆ ಕುತ್ಕೊಂಡಾಗ ಈ ರೀತಿ ಒಂದು ಮಿಕ್ಸರ್ ತಿನ್ನೋದಕ್ಕೆ ಎಲ್ಲರಿಗೂ ಆಸೆ ಆಗುತ್ತೆ. ಸೊ ಇದನ್ನು ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಒಂದು ಬಿಸಿ ಎಣ್ಣೆಗೆ ದಪ್ಪ ಅವಲಕ್ಕಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ದಪ್ಪ ಅವಲಕ್ಕಿ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಆಗೋ ತನಕ, ಕಲರ್ ಏನು ಬರೋದು ಬೇಡ. ಸೊ ಇಷ್ಟಾದರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಇಷ್ಟಾದರೆ ಸಾಕು. ಈ ದಪ್ಪ ಅವಲಕ್ಕಿನ ನಾನು ಪೂರ್ತಿಯಾಗಿ ತೆಗೆದುಕೊಳ್ತೀನಿ. ಈಗ ದಪ್ಪ ಅವಲಕ್ಕಿ ತೆಗೆದುಕೊಂಡಾದ್ಮೇಲೆ ಅದೇ ಎಣ್ಣೆಗೆ ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮೆಜರ್ಮೆಂಟ್ ಕಪ್ಪಲ್ಲಿ ತಗೊಳ್ಬೋದು, ನಾನಿಲ್ಲ ಅಂದಾಜಿನಲ್ಲಿ ಎಲ್ಲದನ್ನು ತೆಗೆದುಕೊಂಡಿದ್ದೀನಿ. ಈಗ ನೋಡಿ ಅವಲಕ್ಕಿ ಹಾಕಿದ ತಕ್ಷಣವೇ ಫ್ರೈ ಆಗಿಬಿಡುತ್ತೆ, ತುಂಬ ಹೊತ್ತೇನು ಫ್ರೈ ಆಗಬೇಡ. ಚೆನ್ನಾಗಿ ಈ ರೀತಿ ಎಣ್ಣೆ ಇಳಿಸ್ಕೊಂಡ್ಬಿಟ್ಟು ತೆಗೆದುಬಿಡಿ. ನಂತರ ಅದೇ ಎಣ್ಣೆಗೆ ಒಂದು ಕಾಲು ಕಪ್ ಆಗೋಷ್ಟು ಕಡಲೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು, ಸೊ ತೆಂಗಿನಕಾಯಿ ಕೂಡ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ನೋಡಿ ಇದು ಕಡಲೆ ಚೆನ್ನಾಗಿ ಒಡೆದಿದೆ, ಈಗ ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಅದೇ ಎಣ್ಣೆಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದರೆ ಏನೋ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಈಗ ಮತ್ತೆ ಅದಕ್ಕೇ ಸ್ವಲ್ಪ ಹುರಿಗಡಲೆ ಹಾಕ್ಕೊಳ್ತಾ ಇದ್ದೀನಿ. ಹುರಿಗಡಲೆ ಕೂಡ ಎಣ್ಣೆನಲ್ಲೇ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ. ಸೊ ಈಗ ಅದಕ್ಕೆ ಗೋಡಂಬಿ ಬಾದಾಮಿನ ಹಾಕ್ಕೊಂಡು ಕೂಡ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇದ್ದೀರಲ್ಲ. ಸೊ ನೋಡಿ ನಾನು ಫ್ರೈ ಮಾಡ್ಕೊಂಡಿರೋದೆಲ್ಲದನ್ನು ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಅವಲಕ್ಕಿಗೆ ನಾನು ಟಿಶ್ಯೂ ಹಾಕಿಟ್ಟಿದ್ದೀನಿ, ಯಾಕೆಂದರೆ ಅದರಲ್ಲಿ ಎಕ್ಸ್ಟ್ರಾ ಆಯಿಲ್ ಇದ್ದದ್ದು ಇದು ಅಬ್ಸರ್ವ್ ಮಾಡುತ್ತೆ ಅಂತ. ನಂತರ ನಾವು ಫ್ರೈ ಎಲ್ಲ ಮಾಡ್ಕೊಂಡಿದ್ವಲ್ವ, ಗೋಡಂಬಿ ಬಾದಾಮಿ ಅದೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಜೀರಿಗೆ ಪುಡಿ ಹಾಗೆಯೇ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಬೋದು. ಹುರಿದಿರುವಂಥ ಕಡಲೆ ಹುರಿಗಡಲೆ, ನಂತರ ಸ್ವಲ್ಪ ನಂತರ ಖಾರ ಕಡ್ಡಿ ಇತ್ತು ಮನೆಯಲ್ಲಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮನೆಯಲ್ಲಿ ಕೂಡ ನೀವು ಖಾರನ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ಸೊ ಇಷ್ಟನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಬೇಡ ಅಂದರೆ ಸಿಹಿ ಕೂಡ ಮಾಡ್ಕೊಳ್ಬೋದು, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು. ಸೊ ಇಲ್ಲಿ ನಮಗೆಲ್ಲ ಖಾರನೇ ಇಷ್ಟ ಅಲ್ವಾ, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಅರಿಶಿನ ಜೀರಿಗೆ ಇಷ್ಟ ಹಾಕ್ಕೊಂಡಿದ್ದೀನಿ. ಇಷ್ಟ ಆದರೆ ನೋಡಿ
ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದಂಥ ಮಿಕ್ಸರ್ ರೆಸಿಪಿ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು, ಇಷ್ಟ ಆಯಿತಾ? ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ, ಹಾಗೆ ನೀವು ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ನನ್ನ ಜೊತೆ ಕಮೆಂಟ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ, ಅಲ್ಲಿವರೆಗೆ.